संगाति यूट्यूब चैनल गे निमेल्लरिगू स्वागत नानु निम्म सुसंति निवेने हेले नम्म अडिगेगळे चेन्नप्प ट्रेडिशनल अडिगेगळु आ बिसिबेळे बातु माविनके चित्रान्न पूरी सागु पिज्जा पास्ता मंचूरियन इदर मुंदेना हागंतीय पुट्ट बंद इंग्रीडियंट इट्कोंडु निम्म तर निम्म कालद अडिगे नीन माडु नम्म तर अडिगे नान माड्तीनि चैलेंज एक्सेप्टेड। नान इवत निम्गे ಒಂದು ಸ್ಪೆಷಲ್ ಆಲೂ ಸಾಗು ಅಥವಾ ಬಾಂಬೆ ಸಾಗು ಹೇಳ್ಕೊಡ್ತೀನಿ। ಆ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಮೊದಲಿಗೆ ಒಲೆ ಹಚ್ಚಿಕೊಳ್ಳೋಣ। ಒಂದು ಕುಕ್ಕರ್ ಗೆ ನಾನು 3 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದೀನಿ। ಎಣ್ಣೆ ಸ್ವಲ್ಪ ಬಿಸಿಯಾಗಲಿ, ಬಿಸಿಯಾದ ಮೇಲೆ ಅದಕ್ಕೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕಿ ಸಾಸಿವೆ ಚಿಟ್ಕುಟ್ಲಿ। ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಒಂದು ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆ, ಕಾಲು ಟೀಸ್ಪೂನ್ ಅಷ್ಟು ಅರಿಶಿನ, ಒಂದರಿಂದ ಎರಡು ಹಸಿಮೆಣಸಿನಕಾಯಿ ಸಣ್ಣಕ್ಕೆ ಹೆಚ್ಚಿಕೊಂಡಿರುವಂತದ್ದು ಹಾಕಿ ಒಂದು ನಿಮಿಷ ಬಾಡಿಸಬೇಕು। ಬಾಡಿಸಿದ ಮೇಲೆ ಒಂದು ಮೀಡಿಯಂ ಸೈಜ್ಡ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕಿ ಹಸಿವಾಸನೆ ಹೋಗೋವರೆಗೂ ಬಾಡಿಸೋಣ। ಈ ಮಿಕ್ಸ್ಚರ್ಗೆ ಸಣ್ಣಕ್ಕೆ ಹೆಚ್ಚಿರುವಂತ ಆಲೂಗಡ್ಡೆ ಸೇರಿಸ್ಕೊಂಡಿದ್ದೀನಿ, ಅದನ್ನು ಒಂದು ನಿಮಿಷ ಬಾಡಿಸ್ಕೊಂಡು ಒಂದು ಕಪ್ ಹೆಸರುಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ। ಚೆನ್ನಾಗಿ ಮಿಕ್ಸ್ ಆಗಲಿ। ಮಿಕ್ಸ್ ಆದಮೇಲೆ ಇದಕ್ಕೆ 3 ಕಪ್ ಅಷ್ಟು ನೀರು ಹಾಕ್ತಾ ಇದ್ದೀನಿ। ಈ ಹೆಸರುಬೇಳೆ ತುಂಬ ತಂಪು ಗೊತ್ತಲ್ಲ ನಿಮಗೆ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ। ನೀರು ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ। ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಜಿಲ್ ಕೂಗಿಸ್ಕೊಳ್ಳಿ। ಈಗ 3 ವಿಜಿಲ್ ಕೂಗಿ ಕುಕ್ಕರ್ ತಣ್ಣಕಾಗಿದೆ। ಓ ವಾವ್, ಚೆನ್ನಾಗಿ ಬೆಂದಿದೆ ನೋಡಿ। ಬಟ್ ಒಂಚೂರು ಗಟ್ಟಿ ಅನ್ನಿಸ್ತಿದೆ ಅಲ್ವಾ, ಹಾಗಾಗಿ ಮತ್ತಿನ್ನೊಂದು ಕಪ್ಪಷ್ಟು ನೀರು ಸೇರಿಸ್ಕೊಳ್ಳೋಣ। ಸುಮ್ಮನೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡೋಕ್ಕೆ ಇದಕ್ಕೆ ಸುಮಾರು 1 ರಿಂದ 1.5 ಟೀಸ್ಪೂನ್ ಅಷ್ಟು ಉಪ್ಪು ಹಾಕಿಬಿಟ್ಟು ಒಲೆ ಹಚ್ಚಿಕೊಂಡು ಇದು ಚೆನ್ನಾಗಿ ಬೆಂದಿರೋದ್ರಿಂದ ಸುಮ್ಮನೆ ಒಂದು ಕುದಿ ಬಂದರೆ ಸಾಕು। ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸಣ್ಣಕ್ಕೆ ಹೆಚ್ಚಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ। ಈಗ ಒಲೆ ಆಫ್ ಮಾಡಿ ಅರ್ಧ ನಿಂಬೆಹಣ್ಣಿನ ರಸ ಹಿಂಡ್ಕೊಳ್ಳೋಣ। ಒಲೆ ಆಫ್ ಮಾಡಿದ ಮೇಲೇ ನಿಂಬೆಹಣ್ಣಿನ ರಸ ಸೇರಿಸಿ, ಏಕೆಂದರೆ ನಿಂಬೆಹಣ್ಣಲ್ಲಿರೋ ವಿಟಮಿನ್ ಸಿ ಬಿಸಿಗೆ ಬೇಗ ನಾಶ ಆಗುತ್ತೆ, ಅದಕ್ಕೋಸ್ಕರ। ಈಗ ನಮ್ಮ ಸ್ಪೆಷಲ್ ಆಲೂ ಸಾಗು ಅಥವಾ ಬಾಂಬೆ ಸಾಗು ರೆಡಿ ಟು ಸರ್ವ್। ಇವತ್ತು ನಾನು ಆಲೂ ಮಂಚೂರಿಯನ್ ಮಾಡೋಣ ಅಂತಿದ್ದೀನಿ। ಆಲೂ ಮಂಚೂರಿಯನ್ ಹೇಗೆ ಮಾಡೋದು ನೋಡೋಣ ಬನ್ನಿ। ನಾನು 2 ದೊಡ್ಡ ಆಲೂಗೆಡ್ಡೆನ ಕ್ಯೂಬ್ಸ್ ಥರ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ। ಒಂದು ಬೌಲ್ಗೆ 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 2 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, ಸ್ವಲ್ಪ ಉಪ್ಪು, ಸ್ವಲ್ಪ ಅಜ್ಕರದ ಪುಡಿ, ಸ್ವಲ್ಪ ಚಾಟ್ ಮಸಾಲ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್। ಇದಕ್ಕೆ ಒಂದು 2-4 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಇದಕ್ಕೊಂದು ಸ್ವಲ್ಪನೂ ಲಂಪ್ಸ್ ಇರಬಾರ್ದು, ಇದರ ಕನ್ಸಿಸ್ಟೆನ್ಸಿ ಥಿಕ್ ಆಗಿರಬೇಕು। ನಾವು ಚಾಪ್ ಮಾಡಿದ ಆಲೂಗೆಡ್ಡೆನ ಇದರಲ್ಲಿ ರೋಲ್ ಮಾಡ್ಕೊಳ್ಳೋಣ। ನಾನು ಎಲ್ಲ ಆಲೂಗೆಡ್ಡೆ ಪೀಸಸ್ನು ಈ ಥರ ಮಾಡಿ ಒಂದು ಪ್ಯಾನಲ್ಲಿ ಆಯಿಲ್ ಹೀಟ್ ಮಾಡಿಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಇದಾಗ್ತಾ ಬಂದಿದೆ। ಒಂದು ಪ್ಯಾನ್ಗೆ 2 ಟೀಸ್ಪೂನ್ಸ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ। ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವಂಥ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಒಂದು ಅರ್ಧ ಹಸಿಮೆಣಸಿನ್ಕಾಯಿನ ತುಂಬ ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋಣ। ಮತ್ತು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ನ ಹಾಕ್ಕೊಳ್ತಾ ಇದ್ದೀನಿ। ಹಾಕ್ಕೊಂಡು ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ। 2 ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಕೆಚಪ್, 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್,
ಹಾಕಿ ಮಿಕ್ಸ್ ಮಾಡಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 1 ಟೀಸ್ಪೂನ್ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಮಿಕ್ಸ್ಚರ್ನ ಹಾಕೋಣ ನಾವು ಅವಾಗಲೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದ ಆಲೂಗೆಡ್ಡೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ಮಾಡಿ ಇದು ಒಂದು 3-5 ಮಿನಿಟ್ಸ್ ಆದಮೇಲೆ ಆ ಮಸಾಲೆನ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಆಲೂಗೆಡ್ಡೆ ಇವಾಗ ನಮ್ಮ ಆಲೂ ಮಂಚೂರಿಯನ್ ರೆಡಿ ಆಗಿದೆ ನಿಜವಾಗ್ಲೂ ಪುಟ್ಟಿ ಮಂಚೂರಿಯನ್ ಸೂಪರ್ ಆಗಿತ್ತು ಬಾಂಬೆ ಸಾಗುನು ಸೂಪರ್ ಆಗಿತ್ತಮ್ಮ ಹೌದಾ ನೋಡಿದ್ರ ಹಾಕೋದೆಲ್ಲ ಹಾಕಿ ಇಂಟ್ರೆಸ್ಟ್ ಇಟ್ಟು ಮಾಡಿದ್ರೆ ಎಲ್ಲ ಅಡುಗೆನು ಚೆನ್ನಾಗೇ ಇರುತ್ತೆ ಏನಂತೀಯ ಪುಟ್ಟ ಹೌದು ಮಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ದೆಲ್ಲ ಹೋದ್ರೆ ಖಂಡಿತ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬಾರಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ನಮಸ್ಕಾರ